ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ಲಾಸಿಕ್ ಸಂಸ್ಥೆ ಧಾರವಾಡ ಇವರು ನಡೆಸಿದಂತಹ ಪಿ ಸಿ ಮಾದರಿ ಪ್ರಶ್ನೆ ಪತ್ರಿಕೆಯ ಮೂರನೇ ಭಾಗವನ್ನು ನೋಡ್ತಿದ್ದೀರ ಸೊ ಮೊದಲೆರಡು ಭಾಗಗಳಲ್ಲಿ ಅರವತ್ತು ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಮೂರನೇ ಭಾಗದಲ್ಲಿ ಉಳಿದಂಥ ನಲವತ್ತು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅರ್ಥಶಾಸ್ತ್ರದ ವಿರಳತೆಯ ವ್ಯಾಖ್ಯವನ್ನು ನೀಡಿದಂಥವ್ರು ಯಾರೋ ಮೊದಲನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಲಿಯೋನಲ್ ರಾಬಿನ್ಸ್ ಸಿಮೆಂಟ್ ತಯಾರಿಕೆಯಲ್ಲಿ ಅಗತ್ಯವಿರುವ ಕಚ್ಚಾ ವಸ್ತುಗಳು ಯಾವುದು ಅಂತ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಸುಣ್ಣದ ಕಲ್ಲು ಮತ್ತು ಜೇಡಿ ಮಣ್ಣು ಇವೆರಡು ಬಹಳ ನೀಡಿರುತ್ತವೆ ಮುಂದಿನ ಪ್ರಶ್ನೆ ಪಾಲಿಥಿನ್ ಚೀಲಗಳು ಪರಿಸರಕ್ಕೆ ಹಾನಿಕಾರಕ ಏಕೆಂದರೆ ಅವುಗಳು ಜೈವಿಕ ವಿಘಟಕನೀಯವಲ್ಲ ಆ ಒಂದು ಕಾರಣದಿಂದ ಸಮುದ್ರದ ಆಳವನ್ನು ಅಳೆಯಲು ಯಾವ ಸಾಧನವನ್ನು ಬಳಸುತ್ತಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮುದ್ರದ ಆಳ ಸಮುದ್ರದ ಆಳವನ್ನು ಅಳೆಯೋದಕ್ಕೆ ಬಳಸ್ತಕ್ಕಂಥ ಮಾನ ಪ್ಯಾಥೋಮೀಟರ್ ಅಂತ ಇನ್ನು ಈ ರೀತಿ ಅಳತೆಯ ಸಾಧನಗಳ ಬಗ್ಗೆ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಅದನ್ನು ನೋಡ್ಕೋಬೇಕಾಗತ್ತೆ ಓಡೋಮೀಟರ್ ಅನ್ನೋದು ಭಾಳ ಸಲ ಕೇಳಿದರೆ ವಾಹನ ಕ್ರಮಿಸುವ ದೂರವನ್ನು ಅಳಿಯೋದಕ್ಕೆ ಓಡೋಮೀಟರ್ ಅನ್ನೋ ಸಾಧನವನ್ನು ಬಳಸ್ತಾರೆ ವಾತಾವರಣದಲ್ಲಿ ತೇವಾಂಶವನ್ನು ಅಳೆಯೋದಕ್ಕೆ ಹೈಗ್ರೋಮೀಟರ್ ಅನ್ನೋ ಸಾಧನವನ್ನು ಬಳಸ್ತಾರೆ ಎತ್ತರವನ್ನು ಅಳೆಯೋದಕ್ಕೆ ಆಲ್ಟಿಮೀಟರ್ ಅನ್ನೋ ಸಾಧನ ವೋಲ್ಟೇಜನ್ನು ಅಳಿಯೋದಕ್ಕೆ ವೋಲ್ಡೋಮೀಟರ್ ಅನ್ನೋ ಸಾಧನ ಅನಿಲದ ಒತ್ತಡವನ್ನು ಅಳಿಯೋದಕ್ಕೆ ಮೋನೋಮೀಟರ್ ದೂರವನ್ನು ಅಳೆಯೋದಕ್ಕೆ ದಿಕ್ಕು ಮತ್ತು ದೂರವನ್ನು ಅಳಿಯೋದಕ್ಕೆ ರೆಡಾರ್ ಭೂಕಂಪದ ತೀವ್ರತೆಯನ್ನು ಅಳೆಯೋದಕ್ಕೆ ಸಿಸ್ಮೋಗ್ರಾಫ್ ಉಷ್ಣತೆಯನ್ನು ಅಳೆಯೋದಕ್ಕೆ ಪೈರೋಮೀಟರ್ ಮಳೆಯ ಪ್ರಮಾಣವನ್ನು ಅಳೆಯೋದಕ್ಕೆ ಗೇಜ್ ರಕ್ತದ ಒತ್ತಡ ಬಿ ಪಿ ಬಿ ಪಿಯನ್ನು ಸಿಗ್ಮೋ ಮೋನೋಮೀಟರ್ ಉಷ್ಣತೆಯನ್ನು ಅಳೆಯೋದಕ್ಕೆ ಥರ್ಮೋಮೀಟರ್ ವಾತಾವರಣದಲ್ಲಿನ ಒತ್ತಡವನ್ನು ಅಳೆಯೋದಕ್ಕೆ ಬಾರೋಮೀಟರ್ ವಿದ್ಯುತ್ತನ್ನು ಎಳೆಯೋದಕ್ಕೆ ಆ್ಯಮೀಟರ್ ಮತ್ತು ಗಾಳಿಯ ವೇಗವನ್ನು ತಿಳಿದುಕೊಳ್ಕೊಳ್ಳೋಕ್ಕೆ ಆ್ಯನಿಮೊಮೀಟರ್ ಈ ರೀತಿ ಹಲವಾರು ಸಾಧನಗಳು ಇರುತ್ತವೆ ನೀವು ಅದನ್ನು ನೋಡ್ಕೋಬೇಕಾಗತ್ತೆ ಪರೀಕ್ಷೆಗೆ ತುಂಬ ಅನುಕೂಲ ಆಗ್ತವೆ ಇದೇ ರೀತಿ ನೀವು ಹಲವಾರು ವಿಷಯಗಳನ್ನು ಒಂದು ಲೀಸ್ಟ್ ಮಾಡಿಕೊಂಡು ಓದ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಫಿಸಿಕ್ಸ್ ವಿಭಾಗದಲ್ಲೂ ಈ ಥರ ಪ್ರಶ್ನೆಗಳು ಅಂತ ಬಂದಾಗ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಭೌತಶಾಸ್ತ್ರದ ಸೂತ್ರಗಳ ಬಗ್ಗೆ ಕೇಳೋ ಸಾಧ್ಯತೆಗಳು ಇನ್ನು ಏಕರೂಪದಲ್ಲಿ ಬಳಸುವಂತಹ ಪದ್ಧತಿಗಳು ಉದಾಹರಣೆಗೆ ಒತ್ತಡ ಪ್ರೆಷರ್ಗೆ ಪ್ಯಾಸ್ಕನ್ನು ಬಳಸ್ತೀವಿ ಫೋರ್ಸ್ಗೆ ನ್ಯೂಟನ್ನ ಬಳಸ್ತೀವಿ ಎನರ್ಜಿಗೆ ಜೌಲನ್ನು ಬಳಸ್ತೀವಿ ಲೆಂತ್ನ ಅಳಿಬೇಕಾದ್ರೆ ಮೀಟರ್ನ ಬಳಸ್ತೀವಿ ಈ ರೀತಿ ಈ ರೀತಿ ಭೌತಶಾಸ್ತ್ರದಲ್ಲೂ ಕೂಡ ರೆಫರೆನ್ಸ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಈ ರೀತಿ ಸಮುದ್ರದ ಆಳವನ್ನು ಅಳೆಯೋದಕ್ಕೆ ಯಾವ ಸಾಧನ ಅಂದರೆ ಪ್ಯಾಥೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಈ ರೀತಿ ಎರಡು ಮೂರು ಪಟ್ಟಿಗಳನ್ನು ನೀವು ಮಾಡಿಕೊಂಡು ಸಂಪೂರ್ಣವಾಗಿ ಓದ್ಕೊಂಡ್ರೆ ಒಂದು ಅಂಕಗಳು ಇಲ್ಲಿಂದ ಪ್ರಶ್ನೆಗಳನ್ನು ಕೇಳಿದಾಗ ಈಸಿಗಿ ಪಡ್ಕೋಬೋದು ಎಲೆಕ್ಟ್ರಿಕ್ ಮೋಟಾರು ಯಾವ ಶಕ್ತಿಯನ್ನು ಯಾವ ಶಕ್ತಿಗೆ ಪರಿವರ್ತಿಸುತ್ತದೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಬದಲಾಯಿಸುತ್ತೆ ಉಣ್ಣೆಯ ಬಟ್ಟೆಗಳು ಚಳಿಗಾಲದಲ್ಲಿ ನಮ್ಮನ್ನು ಬೆಚ್ಚಗಾಗಿರುವಂಥವೇ ಮಾಡುತ್ತವೆ ಏಕೆಂದರೆ ಅವುಗಳು ಅದರಲ್ಲಿ ಏನಿರ್ತವೆ ಸರಿಯಾದ ಉತ್ತರ ದೇಹದ ಉಷ್ಣತೆಯು ತಪ್ಪಿಸಿಕೊಳ್ಳೋದಕ್ಕೆ ಅದು ಬಿಡೋದಿಲ್ಲ ಹಾಗಾಗಿ ಆ ಬಟ್ಟೆಗಳು ತುಂಬ ಅನುಕೂಲಕಾರಿಯಾಗಿರ್ತವೆ ವಾಹನ ಸಂಚ ಚಾಲಕರು ಹಿನ್ನೋಟ ದರ್ಪಣಗಳಾಗಿ ಈ ಕೆಳಗಿನ ಯಾವುದನ್ನು ಬಳಸ್ತಾರೆ ಪೀನ ದರ್ಪಣವನ್ನು ಬಳಸ್ತಾರೆ ಮಕ್ಕಳಲ್ಲಿ ಪ್ರೋಟೀನ್ ಕೊರತೆ ಉಂಟಾದರೆ ಕೊರತೆಯಿಂದ ಉಂಟಾಗುವಂಥ ರೋಗವನ್ನು ಯಾವ ಹೆಸರಿನಿಂದ ಕರೀತಾರೆ ಸರಿಯಾದ ಉತ್ತರ ಮರಾಸ್ಮಸ್ ಇಪ್ಪತ್ತು ಹರ್ಟ್ಸ್ಗಿಂತ ಕಡಿಮೆ ಆವರ್ತನದ ಧ್ವನಿಯನ್ನು ಏನೆಂದು ಇಸ್ಪಸಾನಿಕ್ ಶಬ್ದಗಳು ಅಂತ ಕರೀತಾರೆ ಸಾಮಾನ್ಯವಾಗಿ ಮಾನವನ ದೇಹದ ತೂಕ ಏನಾಗಿರುತ್ತೆ ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತೆ ಆಪ್ಷನ್ ಎರಡು ಸರಿಯಾದಂತ ಉತ್ತರ ಇದಕ್ಕೆ ನೆಕ್ಸ್ಟ್ ಅಣು ರಿಯಾಕ್ಟರ್ಗಳಲ್ಲಿ ಕೂಲೆಂಟ್ ಆಗಿ ಕೆಳಗಿನ ಯಾವುದನ್ನು ಬಳಸ್ತಾರೆ ಅಂತ ಕೇಳಿದರೆ ಅಣು ರಿಯಾಕ್ಟರ್ಗಳಲ್ಲಿ ಕೂಲೆಂಟ್ ಆಗಿ ಬಳಸ್ತಕ್ಕಂಥದ್ದು ಭಾರ ಜಲ ಮತ್ತು ದ್ರವ ಸೋಡಿಯಂ ಈ ಕೆಳಗಿನವುಗಳಲ್ಲಿ ಹಸಿರು ಶೈವಲಗಳಿಗೆ ಉತ್ತಮವಾದ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸ್ಪೈರೋಗೈರಾ ಯುಲೋಥ್ರೆಕ್ಸ್ ಆಮಶಂಕೆ ರೋಗ ಈ ಕೆಳಗಿನ ಯಾವ ಮಾಧ್ಯಮದ ಮೂಲಕ ಹರಡುತ್ತೆ ಎಪ್ಪತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ನೀರಿನ ಮೂಲಕ ಹಾಲು ಉಳಿಯಾದಾಗ ಉತ್ಪಾದನೆಯಾಗುವ ಆಮ್ಲ ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ ಮರಳುಗಾಡಿನಲ್ಲಿ ಮರೀಚಿಕೆಗಳು ಉಂಟಾಗೋದಕ್ಕೆ ಪ್ರಮುಖವಾದ ಕಾರಣವೇನು ಸರಿಯಾದ ಉತ್ತರ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಕೆಳಗಿನವುಗಳಲ್ಲಿ ತಾಮ್ರದ ಪೈರಟ್ಸ್ನ ಸಾರವರ್ಧಿತ ವಿಧಾನ ಯಾವುದು ಗುರುಗುಪ್ಲವನ ವಿಧಾನ ಅಂತ ಕರಿತೀವಿ ಇವುಗಳಲ್ಲಿ ಯಾವುದು ಪ್ರಾಥಮಿಕ ಬಣ್ಣವಾಗಿಲ್ಲ ಹಳದಿ ಬಣ್ಣ ಪ್ರಾಥಮಿಕ ಬಣ್ಣವಾಗಿರುವುದಿಲ್ಲ ಭಾರತದ ರಾಷ್ಟ್ರೀಯ ಆದಾಯದ ಅತಿ ದೊಡ್ಡ ಮೂಲ ಯಾವುದು ಸೇವಾ ವಲಯ ಸರ್ವಿಸ್ ಸೆಕ್ಟರ್ ಈ ಕೆಳಕಂಡ ಯಾವ ಶಾರ್ಟ್ಕಟ್ ಕೀ ಕೀಯನ್ನು ಅಪ್ಲಿ ಕೀ ಅಪ್ಲಿಕೇಶನನ್ನು ಮುಚ್ಚಲು ಬಳಸುತ್ತಾರೆ ಸೊ ಆಲ್ ಟೆಫ್ ಫೋರ್ ಮಾಡಿದ್ರೆ ಇದೊಂದು ಶಾರ್ಟ್ಕಟ್ ಕೀ ಆಗಿರುತ್ತೆ ಯಾವುದೇ ಅಪ್ಲಿಕೇಶನ್ ಕಂಪ್ಯೂಟರ್ ಓಪನ್ ಮಾಡಿದರೆ ಅದನ್ನು ಕ್ಲೋಸ್ ಮಾಡೋದಕ್ಕೆ ಆಲ್ ಟೆಫ್ ಫೋರನ್ನು ಬಳಸ್ತಾರೆ ಒಲಿಂಪಿಕ್ಸ್ ಟೇಬಲ್ ಟೆನ್ನಿಸನ್ನು ಯಾವಾಗ ಪರಿಚಯಿಸಲಾಯಿತು ಒಲಂಪಿಕ್ಸ್ನಲ್ಲಿ ಟೇಬಲ್ ಟೆನ್ನಿಸನ್ನು ಪರಿಚಯ ಮಾಡಿದಂಥ ವರ್ಷ ಸಾವಿರದ ಒಂಬೈನೂರ ಎಂಬತ್ತೆಂಟು ಒಂದು ದೇಶ ಒಂದು ಚುನಾವಣೆ ಕಾರ್ಯ ಸಾಧ್ಯತೆ ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದೆ ಸರಿಯಾದ ಉತ್ತರ ರಾಮನಾಥ್ ಕೋವಿಂದ್ ಅವರು ಸಿ ಐ ಎಸ್ ಎಫ್ ಪ್ರಥಮ ಮಹಿಳಾ ಮುಖ್ಯಸ್ಥೆಯಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಕರೆಂಟ್ ಅಫೇರ್ಸ್ನ ಪ್ರಶ್ನೆ ಪ್ರತಿದಿನದ ಪ್ರಚೋಲಿತ ವಿದ್ಯಮಾನಗಳ ವಿಡಿಯೋಗಳನ್ನು ಫಾಲೋ ಮಾಡಿ ಈ ಥರ ಕರೆಂಟ್ ಅಫೇರ್ಸ್ಗಳನ್ನು ನೀವು ಪ್ರತಿದಿನ ಪಡ್ಕೋಬೋದಾಗಿರ್ತದೆ ಸರಿಯಾದ ಉತ್ತರ ನೀನಾ ಸಿಂಗ್ ಸೊ ಕರೆಂಟ್ ಅಫೇರ್ಸ್ ನೋಟ್ಸನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರತಿದಿನದ್ದು ನೀವು ನೋಟ್ಸನ್ನು ಓದ್ಕೋಬೋದು ವಿಡಿಯೋಗಳನ್ನು ನೋಡ್ಬೋದು ಬೂಕರ್ ಪ್ರಶಸ್ತಿ ವಿಜೇತ ರೈಟ್ಸ್ ಆಫ್ ಪ್ಯಾಸೇಜ್ ಕಾದಂಬರಿಯ ರಚನೆಕಾರ ಯಾರು ವಿಲಿಯಂ ಗೋಲ್ಡಿಂಗ್ ಇತ್ತೀಚೆಗೆ ಯಾವ ನಟರಿಗೆ ಇಟಲಿಯ ಪ್ರತಿಷ್ಠಿತ ನಾಗರಿಕ ಗೌರವವನ್ನು ನೀಡಲಾಗಿದೆ ಇದು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕಬೀರ್ ಬೇಡಿಯವರಿಗೆ ಈ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ ಇತ್ತೀಚೆಗೆ ಯಾರನ್ನ ವ್ಯಾಸ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಪುಷ್ಪ ಭಾರತಿ ಯಾವ ರಾಜ್ಯದಲ್ಲಿ ವಾರ್ಷಿಕ ಶಾರ್ ಅಮರ್ತಲ ತೋಗಿಯ ಹಬ್ಬವನ್ನು ಪ್ರತಿವರ್ಷ ಆಚರಣೆ ಮಾಡಲಾಗುತ್ತೆ ಇದು ಕೂಡ ಕರೆಂಟ್ ಅಫೇರ್ಸ್ನ ಪ್ರಶ್ನೆಯಾಗಿದೆ ಸರಿಯಾದಂಥ ಉತ್ತರ ಅರುಣಾಚಲ ಪ್ರದೇಶ ನೆಕ್ಸ್ಟ್ ಇತ್ತೀಚೆಗೆ ಲೇಖಕರಾದ ಲಕ್ಷ್ಮೀಶ್ ತೋಳ್ಪಡಿಗೆ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸರಿಯಾದ ಉತ್ತರ ಸಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹದಿನಾರನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಂಥವ್ರು ಇದು ಕೂಡ ಇತ್ತೀಚಿನ ಪ್ರಚಲಿತ ವಿದ್ಯಮಾನ ರೀಸೆಂಟ್ ಆಗಿರೋ ಕರೆಂಟ್ ಅಫೇರ್ಸ್ ವಿಡಿಯೋನ ನೋಡಿ ಫಾಲೋ ಅಪ್ ಮಾಡ್ಬೋದು ನೀವು ಸರಿಯಾದ ಉತ್ತರ ಅರವಿಂದ್ ಪನಗರಿಯಾ ಸಂಪೂರ್ಣ ಮಾಹಿತಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೇಕಾದರೆ ಡೀಟೇಲ್ ಎಕ್ಸ್ಪ್ಲನೇಷನ್ಗೆ ನೀವು ಕರೆಂಟ್ ಅಫೇರ್ಸ್ ವಿಡಿಯೋನ ಚೆಕ್ ಮಾಡ್ಬೋದು ಎರಡು ಮೇಕೆಗಳನ್ನು ಒಂದೇ ಬೆಲೆಯಲ್ಲಿ ಮಾರಿದಾಗ ಕಿರಣ್ ಒಂದು ಮೇಕೆಗೆ ಹತ್ತು ಪರ್ಸೆಂಟ್ ಲಾಭ ಇನ್ನೊಂದು ಮೇಕ ಮೇಕೆಗೆ ಹತ್ತು ಪರ್ಸೆಂಟ್ ನಷ್ಟವನ್ನು ಅನುಭವಿಸಿದ್ದಾರೆ ಆತನಿಗೆ ಆಗುವಂಥ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕಂಡುಹಿಡಿಯಿರಿ ಒಂದು ಮೇಕೆಯನ್ನು ಮಾರಿ ಹತ್ತು ಪರ್ಸೆಂಟ್ ಲಾಭ ಮಾಡಿದ್ದಾನೆ ಇನ್ನೊಂದು ಮೇಕೆಯನ್ನು ಮಾಡಿ ಹತ್ತು ಪರ್ಸೆಂಟ್ ನಷ್ಟ ಆಗಿದೆ ಹಾಗಿದ್ದರೆ ಇವಾಗ ಆತನಿಗೆ ಆಗುವಂತಹ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕಂಡುಹಿಡಿಬೇಕು ಸೊ ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಂಬತ್ತೊಂಬತ್ತನೇ ಪ್ರಶ್ನೆ ನಿಮಗೆ ಬಿಟ್ಟಿರ್ತೀನಿ